ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು ನಾಟ್ ಸಿಕ್ಸ್ ಪ್ರೋಗ್ರಾಮ್ ಬಿ ಎ ಸಬ್ಜೆಕ್ಟ್ ಹಿಸ್ಟ್ರಿ ಸೆಮಿಸ್ಟರ್ ಸೆಕೆಂಡ್ ಸೆಷನ್ ಟ್ವೆಂಟಿ ಟು ದ ಟಾಪಿಕ್ ನೇಮ್ ದಿ ಎಜುಕೇಷನ್ ಆ್ಯಂಡ್ ನಳಂದ ಮಹಾವಿಹಾರ ಎಸ್ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ದಿ ಎಜುಕೇಷನ್ ಆ್ಯಂಡ್ ನಳಂದ ಮಹಾವಿಹಾರ ಇಲ್ಲಿ ನಮಗೆ ವಿಶೇಷವಾಗಿ ನಳಂದ ವಿಶ್ವವಿದ್ಯಾಲಯ ಮತ್ತು ಅದರ ಶಿಕ್ಷಣ ಎನ್ನುವಂಥದ್ದು ಹೇಗೆ ಇತ್ತು ಮತ್ತು ಅದರ ಸಮಗ್ರವಾಗಿರುವಂತಹ ಪ್ರಾಚೀನ ಕಾಲದ ಭಾರ ಪ್ರಾಚೀನ ಕಾಲದ ಭಾರತದ ಇತಿಹಾಸದಲ್ಲಿ ಒಂದು ನಳದ್ ನಳಂದ ಮಹಾ ವಿಶ್ವವಿದ್ಯಾಲಯ ಎನ್ನುವಂಥದ್ದು ಯಾವ ರೀತಿಯಾಗಿರುವಂತಹ ತನ್ನ ಅಸ್ತಿತ್ವವನ್ನು ತನ್ನ ಪ್ರಾಮುಖ್ಯತೆಯನ್ನು ಒಳಗೊಂಡಿತ್ತು ಎನ್ನುವಂಥದ್ದನ್ನು ನಾವು ಸಂಕ್ಷಿಪ್ತವಾಗಿ ನೋಡಬೇಕಾಗತ್ತೆ ದಿ ನಳಂದ ಯೂನಿವರ್ಸಿಟಿ ವಾಸ್ ಎ ಬುದ್ಧಿಸ್ಟ್ ವಿಹಾರ ವಿಶೇಷವಾಗಿ ನಳಂದ ವಿಶ್ವವಿದ್ಯಾಲಯ ಎನ್ನುವಂಥದ್ದು ಒಂದು ಬೌದ್ಧ ವಿಹಾರವಾಗಿದ್ದು ವಿಶೇಷವಾಗಿ ಬೌದ್ಧ ಶಿಕ್ಷಣಕ್ಕೆ ಬಹುದೊಡ್ಡ ಮಟ್ಟದ ಒತ್ತನ್ನು ಕೊಟ್ಟಿತ್ತು ಇಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಂಟರ್ ಆಫ್ ಬುದ್ಧಿಸ್ಟ್ ಲರ್ನಿಂಗ್ ಇನ್ ಏನ್ಶಂಟ್ ಇಂಡಿಯಾ ವಿಶೇಷವಾಗಿ ಬೌದ್ಧ ಧರ್ಮದ ಅಧ್ಯಯನಕ್ಕೆ ಬೌದ್ಧ ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಾಯಾನ ಆಗಿರ್ಬೋದು ಹೀನಯಾನ ಆಗಿರ್ಬೋದು ಇದಕ್ಕೆ ಹೆಚ್ಚಿನ ಒತ್ತನ್ನ ಕೊಡುವಂತಹ ದೃಷ್ಟಿಯಿಂದ ಇದನ್ನ ಸ್ಥಾಪನೆ ಮಾಡಲಾಗಿತ್ತು ಎನ್ನುವಂತಹ ಒಂದು ವರದಿ ನಮಗೆ ಸಿಕ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು ದ ಬುದ್ಧಿಸ್ಟ್ ಟ್ರೆಡಿಷನ್ ಇಟ್ ವಾಸ್ ಫೌಂಡೆಡ್ ಇನ್ ದ ಫಿಫ್ತ್ ಸೆಂಚುರಿ ಎ ಡಿ ಬೈ ಒನ್ ಸಕ್ರಾದಿತ್ಯ ಜನರಲಿ ಐಡೆಂಟಿಫೈಡ್ ವಿತ್ ಮೊನಾರ್ಕ್ ಫಸ್ಟ್ ಇಲ್ಲಿ ವಿಶೇಷವಾಗಿ ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ಸಾರಿ ಐದನೇ ಶತಮಾನದಲ್ಲಿ ಇಲ್ಲಿ ಸಕ್ರಾದಿತ್ಯ ಎನ್ನುವಂಥ ಒಬ್ಬ ಗುಪ್ತರ ದೊರೆಯಿಂದ ಈ ಒಂದು ನಳಂದ ವಿಶ್ವವಿದ್ಯಾಲಯ ಎನ್ನುವಂಥದ್ದು ಪ್ರಾರಂಭವಾಯಿತು ಎನ್ನುವಂಥ ನಮಗೆ ದಾಖಲೆ ಸಿಗುತ್ತೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಆತನೇ ಗುಪ್ತರ ಸಾಮ್ರಾಜ್ಯದ ಒಂದನೇ ಕುಮಾರ ಗುಪ್ತ ಎನ್ನುವಂತಹ ನಮಗೆ ವಿಷಯ ಗೊತ್ತಾಗುತ್ತೆ ಇಟ್ ವಾಸ್ ರೀಚ್ಡ್ ಇಟ್ ಈಸ್ ಐ ವಾಟರ್ ಮಾರ್ಕ್ ಆಫ್ ಡೆವಲಪ್ಮೆಂಟ್ ಡ್ಯೂರಿಂಗ್ ಅರ್ಶಾಸ್ ಪೀರಿಯಡ್ ಅಂಡ್ ಬಿಕಮ್ ಆನ್ ಎಜುಕೇಶನಲ್ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಫೇಮ್ ನೋಡಿ ಹೇಗಿದೆ ವಿಶೇಷವಾಗಿ ಒಂದನೇ ಕುಮಾರ ಗುಪ್ತನ ಕಾಲದಿಂದ ಪ್ರಾರಂಭವಾಗಿ ಅದಾದ ನಂತರದಲ್ಲಿ ಬಾಲಾದಿತ್ಯ ಎನ್ನುವಂತಹ ಮತ್ತೊಬ್ಬ ಗುಪ್ತರ ಸಾಮ್ರಾಜ್ಯದ ದೊರೆ ಆಗಿರ್ಬೋದು ಇನ್ನ ಬುಧಗುಪ್ತ ಎನ್ನುವಂಥ ವ್ಯಕ್ತಿ ಆಗಿರ್ಬೋದು ಇವರೆಲ್ಲರ ಪೋಷಣೆ ಮತ್ತು ಪಾಲನೆಗೆ ಒಳಪಟ್ಟಿರ್ತಕ್ಕಂಥ ಈ ಒಂದು ವಿಶ್ವವಿದ್ಯಾಲಯ ಎನ್ನುವಂಥದ್ದು ವಿಶೇಷವಾಗಿ ಹರ್ಷವರ್ಧನನ ಕಾಲದಲ್ಲಿ ಬಹುದೊಡ್ಡ ಮಟ್ಟದ ಹೆಸರನ್ನು ಮಾಡುತ್ತೆ ಬಹುದೊಡ್ಡ ಮಟ್ಟದ ಒಂದು ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸಿಕೊಡುವಂತಹ ಮತ್ತು ರಾಜಾಶ್ರಯವನ್ನ ನೀಡುವಂಥ ಪ್ರಯತ್ನವನ್ನ ಮಾಡುತ್ತಾನೆ ಹೀಗೆ ಇಂದಿನ ಬಿಹಾರದಲ್ಲಿ ಇದರ ಒಂದು ಪ್ರಮುಖವಾಗಿರ್ತಕ್ಕಂತಹ ಜಾಗ ನಮಗೆ ಕಂಡುಬರುತ್ತೆ ಇಟ್ ವಾಸ್ ಕಂಪ್ಯಾರಬಲ್ ಇನ್ ದೂನಿವರ್ ಯೂನಿವರ್ಸಲಿಸಮ್ ಆಫ್ ಇಟ್ ಈಸ್ ಥಾಟ್ ದ ವೈಡ್ ರೇಂಜ್ ಆಫ್ ಇಟ್ ಈಸ್ ಸ್ಟಡೀಸ್ ದ ಇಂಟರ್ನ್ಯಾಷನಲ್ ಕ್ಯಾರೆಕ್ಟರ್ ಆಫ್ ಇಟ್ ಈಸ್ ಕಮ್ಯುನಿಟಿ ಟು ದ ಗ್ರೇಟೆಸ್ಟ್ ಯೂನಿವರ್ಸಿಟಿ ಆಫ್ ಮಾಡರ್ನ್ ಟೈಮ್ಸ್ ವಿಶೇಷವಾಗಿ ಈ ವಿಶ್ವವಿದ್ಯಾಲಯ ಎನ್ನುವಂಥದ್ದು ಹರ್ಷವರ್ಧನ್ ಕಾಲದಲ್ಲಿ ಬಹು ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಹೆಸರನ್ನು ಪಡೆದುಕೊಳ್ಳುತ್ತೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಬಹು ದೊಡ್ಡ ಮಟ್ಟದ ಹೆಸರನ್ನ ಮತ್ತು ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ಪ್ರವೇಶವನ್ನ ಪಡೆಯಲಿಕ್ಕೆ ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು ಎನ್ನುವಂಥ ದಾಖಲೆಗಳು ನಮಗೆ ಸಿಗ್ತಾ ಹೋಗುತ್ತೆ ಅಷ್ಟರ ಮಟ್ಟಿಗೆ ಈ ಒಂದು ಮಹಾ ವಿಶ್ವವಿದ್ಯಾಲಯ ಎನ್ನುವಂಥದ್ದು ವಿಶೇಷವಾಗಿ ಇಲ್ಲಿ ಹರ್ಷವರ್ಧನ ಕಾಲದಲ್ಲಿ ಬಹು ದೊಡ್ಡ ಮಟ್ಟದ ಹೆಸರನ್ನು ಮಾಡುತ್ತೆ ಅಷ್ಟೇ ಕ್ವಾಲಿಟಿ ಆಗಿರುವಂತಹ ಒಂದು ಶಿಕ್ಷಣ ಎನ್ನುವಂಥದ್ದು ಅಲ್ಲಿ ಬೆಳವಣಿಗೆ ಆಗಿತ್ತು ಎನ್ನುವಂಥದ್ದು ಗಮನಿಸುವಂತಹ ವಿಷಯ ದೆನ್ ಇಂಟರ್ನ್ಯಾಷನಲ್ ಕ್ಯಾರೆಕ್ಟರ್ ಆಫ್ ಇಟ್ ಈಸ್ ಕಮ್ಯುನಿಟಿ ಟು ದ ಗ್ರೇಟೆಸ್ಟ್ ಯೂನಿವರ್ಸಿಟಿ ಆಫ್ ಮಾಡರ್ನ್ ಟೈಮ್ಸ್ ಅಂತ ಕರಿತೀವಿ ಇಲ್ಲಿ ನಮಗೆ ವಿಶೇಷವಾಗಿ ಆಧುನಿಕ ರೀತಿಯಾಗಿರ್ತಕ್ಕಂತ ಶಿಕ್ಷಣಕ್ಕೆ ಒತ್ತನ್ನು ಕೊಡಲಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಬಹುದೊಡ್ಡ ವಿಶ್ವವಿದ್ಯಾನಿಲಯ ಎನ್ನುವಂಥದ್ದು ನಳಂದ ಯೂನಿವರ್ಸಿಟಿ ಆಗಿತ್ತು ಡ್ಯೂರಿಂಗ್ ಟೈಮ್ಸ್ ಆ್ಯಸ್ ಮೆನಿ ಹ್ಯಾಸ್ ಟೆನ್ ವರ್ ಸ್ಟಡಿಂಗ್ ಇನ್ ದಿಸ್ ಮಹಾವೀರ ಅಂಡ್ ಆಸ್ ಮೆನಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಟೆನ್ ಟೀಚರ್ಸ್ ಬಿಸಿ ಇನ್ ಇಂಪಾರ್ಟಿಂಗ್ ನಾಲೆಡ್ಜ್ ಟು ದ ಸ್ಟೂಡೆಂಟ್ಸ್ ನೋಡಿ ಈ ನಮ್ಮ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಈ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಾ ಇದ್ರು ಅಂತಂದ್ರೆ ಹತ್ತು ಸಾವಿರ ಸ್ಟೂಡೆಂಟ್ಸ್ಗಳು ಇಲ್ಲಿ ಮತ್ತು ಅಧ್ಯಯನವನ್ನು ಮಾಡ್ತಾ ಇದ್ರು ದಿನನಿತ್ಯ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ವಿಶೇಷವಾಗಿ ಈ ಹತ್ತು ಸಾವಿರ ಸ್ಟೂಡೆಂಟ್ಸ್ಗಳಿಗೆ ಸುಮಾರು ಒಂದು ಸಾವಿರದ ಐದುನೂರ ಹತ್ತು ಇಲ್ಲಿ ಆ ಉಪನ್ಯಾಸಕ ವರ್ಗ ಎನ್ನುವಂಥದ್ದು ಸಾಕದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳೊಂದಿಗೆ ವಿಷಯ ವಿನಿಮಯವನ್ನು ಮಾಡ್ಕೊಳ್ತಕ್ಕಂಥದ್ದು ಸಾಕಾದಷ್ಟು ಅವರಿಗೆ ಜ್ಞಾನಾರ್ಜನೆಯನ್ನ ಮಾಡುವಂತಹ ವಿಶೇಷವಾಗಿರುವಂಥ ಚರ್ಚೆಗಳು ಚರ್ಚಾ ಕೂಟಗಳು ನಡೀತಾ ಇತ್ತು ಅಷ್ಟರ ಮಟ್ಟಿಗೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಮತ್ತು ಅಲ್ಲಿನ ಆ ಉಪನ್ಯಾಸಕ ವರ್ಗದವರು ಬಹುತೇಕ ಜ್ಞಾನಾರ್ಜನೆಯ ಸಲುವಾಗಿ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಎನ್ನುವಂತಹ ನಮಗೆ ವಯನ್ಸ್ತಾಂಗನ ಬರಹಗಳಿಂದ ಹಿತ್ಸಿಂಗನ ಬರಹಗಳಿಂದ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಹರ್ಷ ಡೊನೇಟೆಡ್ ಹಂಡ್ರೆಡ್ ವಿಲೇಜೆಸ್ ಟು ನಳಂದ್ ಬೆಲ್ಟ್ ಎಸ್ಟ್ರಿ ನಳಂದ ಇಲ್ಲಿ ವಿಶೇಷವಾಗಿ ಹರ್ಷವರ್ಧನ ಎನ್ನುವ ಶಿಕ್ಷಣ ಪ್ರೇಮಿಣ ವಿಶೇಷವಾಗಿ ನಳಂದ ಒಂದು ವಿಶ್ವವಿದ್ಯಾಲಯಕ್ಕೆ ಸುಮಾರು ನೂರು ಹಳ್ಳಿಗಳಿಂದ ಅವನು ಆ ಒಂದು ತೆರಿಗೆಯನ್ನ ಕೊಡುವಂತ ಪ್ರಯತ್ನ ನೂರು ಹಳ್ಳಿಗಳಿಂದ ಬರ್ತಕ್ಕಂಥ ಒಟ್ಟಾರೆ ತೆರಿಗೆಯನ್ನ ಕಂದಾಯವನ್ನ ಅದರ ಒಟ್ಟಾರೆ ಸಂಗ್ರಹದ ಆದಾಯವನ್ನ ನಳಂದ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಅವನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದ ಆ ನಳಂದ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೋಸ್ಕರನೇ ನೂರು ಹಳ್ಳಿಗಳ ಒಂದು ಆದಾಯವನ್ನು ಬಿಟ್ಟುಕೊಡುವಂತ ಪ್ರಯತ್ನವನ್ನು ಮಾಡಿದ್ದ ಅಂತ ನಾವು ನೋಡ್ತಾ ಹೋಗ್ಬೋದು ಅದರ ಅಭಿವೃದ್ಧಿಗೆ ಸಾಕಾದಷ್ಟು ಪ್ರೋತ್ಸಾಹವನ್ನು ನೀಡಿದ್ದ ದ ನಳಂದ ಯೂನಿವರ್ಸಿಟಿ ಆರ್ ಮಹಾವಿಹಾರ ಫಂಕ್ಷನ್ಡ್ ಆಸ್ ಎ ಕಾರ್ಪೊರೇಟ್ ಬಾಡಿ ವಿಶೇಷವಾಗಿ ಇದು ಖಾಸಗಿ ವ್ಯಕ್ತಿಗಳಿಂದ ಕೂಡಿರುವಂತಹ ಒಂದು ವಿದ್ಯಾ ಪರಿಷತ್ತು ಎನ್ನುವಂಥದ್ದು ಆಗಿತ್ತು ಕಾರ್ಯಶೀಲತೆಯಿಂದ ಕೂಡಿತ್ತು ಅಂತ ನಾವು ಕರಿತಾ ಹೋಗ್ತೀವಿ ಇಟ್ ಆಡ್ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ದೇರ್ ವರ್ ಏಟ್ ಅಫಿಲಿಯೇಟೆಡ್ ಕಾಲೇಜಸ್ ಬಿಲ್ಟ್ ಬೈ ಡಿಫರೆಂಟ್ ಪ್ಯಾಟ್ರನ್ಸ್ ಇನ್ಕ್ಲೂಡಿಂಗ್ ಒನ್ ಬೈ ಆ ಬಾಲಪುತ್ರ ದೇವ ಕಿಂಗ್ ಆಫ್ ಶ್ರೀ ವಿಜಯ ಆರ್ ಸುಮಾತ್ರ ಅಂತ ನಾವು ಕರಿತೀವಿ ವಿಶೇಷವಾಗಿ ಈ ಕಾಲೇಜ್ ಈ ಒಂದು ಮಹಾವಿದ್ಯಾಲಯ ಎನ್ನುವಂಥದ್ದು ಅನೇಕ ಆ ಮಹಾವಿದ್ಯಾಲಯಗಳಿಗೆ ಒಂದು ಪರ್ಮಿಷನ್ ಕೊಡುವಂಥ ಕೆಲಸವನ್ನು ಮಾಡಿತ್ತು ಅದರ ಜೊತೆಗೆ ದೇಶ ವಿದೇಶಗಳಲ್ಲಿನೂ ಇದರ ಒಂದು ಕಾರ್ಯ ಕಾರ್ಯವ್ಯಾಪ್ತಿಗೆ ಬರುವಷ್ಟು ಮಟ್ಟಿಗೆ ಬಹು ದೊಡ್ಡ ಮಟ್ಟದ ಪಾತ್ರವನ್ನು ನಿರ್ವಹಿಸ್ತಾ ಇತ್ತು ನಿರ್ವಹಿಸ್ತಾ ಇತ್ತು ಅದಕ್ಕೆ ಬಹು ಒಂದು ಬಹಳ ಉದಾಹರಣೆ ಅಂತಂದ್ರೆ ಬಾಲಪುತ್ರ ದೇವ ಎನ್ನುವಂಥವನು ಇವನು ನಮಗೆ ಸುಮಾತ್ರ ದೇಶದ ರಾಜನಾಗಿದ್ದ ಅಂತ ನಾವು ಕರಿತಾ ಹೋಗ್ತೀವಿ ದ ಕಾಲೇಜಸ್ ವರ್ ಬಿಲ್ಟ್ ಆ್ಯಂಡ್ ರೋಸ್ ವ್ಯಾನ್ಸ್ ಥ್ಯಾಂಗ್ ವಯನ್ಸ್ ಥ್ಯಾಂಗ್ ದ ಟೆಲ್ಸ್ ಅಸ್ ದಟ್ ಈ ಹೋಲ್ ಆಫ್ ಯೂನಿವರ್ಸಿಟಿ ಏರಿಯಾ ವಾಸ್ ಎನ್ಕ್ಲೋಸ್ಡ್ ಬೈ ಬ್ರಿಕ್ ಹಾಲ್ ಅಂತ ನಾವು ಕರಿತೀವಿ ಇಲ್ಲಿ ವುಯನ್ಸ್ಥ್ಯಾಂಗ್ ಎನ್ನುವಂಥವನು ಈ ಕಾಲೇಜಿನ ಬಗ್ಗೆ ವಿಶೇಷವಾಗಿ ಒಂದು ವರದಿಯನ್ನು ಪ್ರಕಟ ಮಾಡ್ತಾನೆ ಏನಂತ ಹೇಳ್ತಾನೆ ಅಂತಂದರೆ ಇದು ಸಂಪೂರ್ಣವಾಗಿ ನಮಗೆ ಇಟ್ಟಿಗೆಯಿಂದ ಸುಟ್ಟ ಇಟ್ಟಿಗೆಯಿಂದ ಒಂದು ಅಧ್ಯ ಕಟ್ಟಡ ಎನ್ನುವಂಥದ್ದು ನಿರ್ಮಾಣ ಆಗಲ ನಿರ್ಮಾಣ ಮಾಡಲಾಗಿತ್ತು ಎನ್ನುವಂತಹ ವರದಿಯನ್ನ ತನ್ನ ಸಿ ಯು ಕೆ ಎನ್ನುವಂಥ ಗ್ರಂಥದಲ್ಲಿ ಕೊಡ್ತಾ ಹೋಗ್ತಾನೆ ದಿ ನಳಂದ ಮಹಾವಿಹಾರ ಸ್ಟುಡ್ ಫಾರ್ ದ ಐಡಿಯಲ್ ಆಫ್ ಫ್ರೀಡಮ್ ಇನ್ ಲರ್ನಿಂಗ್ ಇಲ್ಲಿ ನಳಂದ ಮಹಾವಿದ್ಯಾಲಯ ಎನ್ನುವಂಥದ್ದು ವಿಶೇಷವಾಗಿ ಒಂದು ಹೊಸ ಹೊಸ ವಿಚಾರಕ್ಕೆ ಬಹು ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿತ್ತು ಇಟ್ ವೆಲ್ಕಮ್ ನಾಲೆಡ್ಜ್ ಫ್ರಮ್ ಆಲ್ ಕ್ವಾರ್ಟರ್ಸ್ ಫ್ರಮ್ ಆಲ್ ಸೆಕ್ಟ್ಸ್ ಆಫ್ ದ ಕ್ರೀಡ್ಸ್ ಇಲ್ಲಿ ವಿಶೇಷವಾಗಿ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ಅವರಿಗೆ ಆಶ್ರಯ ವ್ಯವಸ್ಥೆ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು ಅವರೆಲ್ಲ ಉಳ್ಕೊಳ್ಳಿಕ್ಕೆ ಒಂದು ಅವರಿಗೆ ಕ್ವಾರ್ಟ್ರಸ್ ಎನ್ನುವ ಸೌಲಭ್ಯವನ್ನು ಮಾಡಿಕೊಟ್ಟಿದ್ರು ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ವರ್ ದ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಫಾಲೋವರ್ಸ್ ಆ್ಯಂಡ್ ಡಿಫ್ರೆಂಟ್ ಸೆಕ್ಟ್ಸ್ ಆರ್ ದ ಸ್ಕೂಲ್ಸ್ ಆಫ್ ಥಾಟ್ ಇಲ್ಲಿ ವಿಶೇಷವಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ವಿಷಯಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಅದರ ಜೊತೆಗೆ ವೇದಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ವ್ಯಾಕರಣ ತರ್ಕಶಾಸ್ತ್ರ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಇತ್ತು ತಮ್ಮ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸ್ತಾ ಇದ್ರು ದರ್ ಆರ್ ಆಲ್ವೇಸ್ ಮೀಟಿಂಗ್ ಇನ್ ಡಿಬೇಟ್ಸ್ ಆಫ್ ಡಿಸ್ಕಷನ್ಸ್ ಇಲ್ಲಿರುವಂತಹ ಅನೇಕ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರ ನಡುವೆ ಸಂವಾದ ಹೇಗಿರ್ತಾ ಇತ್ತು ದೊಡ್ಡ ಮಟ್ಟದ ಚರ್ಚೆ ಎನ್ನುವ ಮಾಡ್ತಾ ವಿಶೇಷವಾಗಿ ದೊಡ್ಡ ದೊಡ್ಡ ಡಿಬೇಟ್ ಮಾಡ್ತಾಯಿದ್ರು ಚರ್ಚೆಗಳನ್ನು ಇದ್ರು ತುಂಬ ತುಂಬಾ ವಿಸ್ತೃತವಾಗಿರ್ತಕ್ಕಂತಹ ಅನೇಕ ಅಂಶಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ರು ದೆರ್ ವಾಸ್ ಎ ಲೋಕಗತ ಫಿಲಾಸಫರ್ ಓ ರೂಟ್ ಓ ರೋಟ್ ನಿಯರ್ ಸಿಕ್ಸ್ಟಿ ಥೀಸಸ್ ಆ್ಯಂಡ್ ಹ್ಯಾಂಗ್ ಹ್ಯಗ್ ಹ್ಯಾಂಗ್ ದೆಮ್ ಆಟ್ ದ ಗೇಟ್ ಆಫ್ ದ ನಳಂದ ಮಹಾವಿಹಾರ ಇಲ್ಲಿ ನಳಂದ ಮಹಾವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಒಂದು ಪ್ರವೇಶ ಪರೀಕ್ಷೆಯನ್ನು ಏರ್ಪಡಿಸ್ಲಾಗ್ತಾ ಇತ್ತು ಅದರಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಇಲ್ಲಿ ಪ್ರವೇಶ ದ್ವಾರದಲ್ಲೇ ಅನೇಕ ವಿಷಯಗಳನ್ನು ಅನೇಕ ಅಭ್ಯಾಸವನ್ನು ಮಾಡಿದ ನಂತರ ಅವರು ತೇರ್ಗಡೆ ಹೊಂದಿ ಪ್ರವೇಶವನ್ನು ಪಡೆಯಬೇಕಾಗಿತ್ತು ಹಾಗಾಗಿ ನಮಗೆ ಪ್ರಮುಖವಾಗಿ ದೆರ್ ವರ್ ತ್ರೀ ಗ್ರೇಟ್ ಲೈಬ್ರರಿ ಸ್ ಕಾಲಡ್ ರತ್ನ ದ ಸಿ ಆಫ್ ಗೇಮ್ಸ್ ರತ್ನೋದದಿ ಆರ್ ದ ಓಷನ್ ಆಫ್ ಗೇಮ್ಸ್ ಅಂಡ್ ರತ್ನ ರಂಜಕ ಆರ್ ಕಲೆಕ್ಷನ್ ಆಫ್ ಗೇಮ್ಸ್ ಅಂತ ನಾವು ಕರಿತೀವಿ ವಿಶೇಷವಾಗಿ ಗ್ರಂಥಾಲಯ ಎನ್ನುವಂಥದ್ದು ಮೂರು ಪಾರ್ಟ್ ಅನ್ನು ಒಳಗೊಂಡಿತ್ತು ಇಲ್ಲಿ ನಮಗೆ ಪ್ರಮುಖವಾಗಿ ರತ್ನ ಸಾಗರ್ ಅಂತ ಕರಿತೀವಿ ಅದು ದ ಸೀ ಆಫ್ ಗೇಮ್ಸ್ ಅಂದರೆ ಸಮುದ್ರದಲ್ಲಿ ಆಟ ಆಡುವ ರೀತಿಯಲ್ಲಿ ಇರ್ತಕ್ಕಂಥ ಅಷ್ಟು ಮಟ್ಟಿಗೆ ಅನೇಕ ವಿಷಯಗಳು ಆಸ್ತಪ್ರತಿಗಳು ಅನೇಕ ಗ್ರಂಥಗಳು ಕೃತಿಗಳು ಎಲ್ಲ ನಮಗೆ ಲಭ್ಯವಾಗ್ತಾ ಇತ್ತು ಒಂದು ಪಾರ್ಟು ರತ್ನೋದದಿ ಎನ್ನುವಂಥದ್ದು ಓಷನ್ ಆಫ್ ಗೇಮ್ಸ್ ಸಾಗರದ ಆಟ ಅಂತ ಕರಿತೀವಿ ಅಷ್ಟು ವಿಶಾಲವಾಗಿರ್ತಕ್ಕಂಥ ಜ್ಞಾನಾರ್ಜೆಯ ಪುಸ್ತಕಗಳು ನಮಗೆ ಸಿಗ್ತವೆ ರತ್ನರಂಜಕ ಎನ್ನುವಂಥದ್ದು ಕಲೆಕ್ಷನ್ ಆಫ್ ಗೇಮ್ಸ್ ಅಂತ ಕರಿತೀವಿ ಹೀಗಾಗಿ ರತ್ನಸಾಗರ ರತ್ನೋದಕ ರತ್ನರಂಜಕ ಎನ್ನುವಂಥ ಮೂರು ಪಾರ್ಟ್ಗಳು ಇದ್ದು ಮೂರು ದೊಡ್ಡ ಕೋಣೆಗಳು ಮೂರು ದೊಡ್ಡ ಕಟ್ಟಡಗಳಿದ್ದು ಅಲ್ಲಿ ಬಹುದೊಡ್ಡ ಮಟ್ಟದ ಪ್ರಾಚೀನ ಕಾಲದ ಆಸ್ತಪ್ರತಿಗಳು ಅನೇಕ ಗ್ರಂಥಗಳು ಕೃತಿಗಳು ಸಂಸ್ಕೃತ ಗ್ರಂಥಗಳು ಬೌದ್ಧ ಗ್ರಂಥಗಳು ಎಲ್ಲವನ್ನು ಸ್ಟೋರ್ ಮಾಡಲಾಗಿತ್ತು ದ ಯೂನಿವರ್ಸಿಟಿ ವಾಸ್ ದ ಪ್ರೈಮರ್ಲಿ ಎ ಬುದ್ಧಿಸ್ಟ್ ವಿಹಾರ ಇದು ಪ್ರಾಥಮಿಕವಾಗಿ ಒಂದು ಬೌದ್ಧ ವಿಹಾರವಾಗಿದ್ರು ಇಲ್ಲಿ ಅನೇಕ ರೀತಿಯಾಗಿರತಕ್ಕ ಗ್ರಂಥಗಳು ನಮಗೆ ಲಭ್ಯವಾಗ್ತವೆ ದೊ ದೊ ಇಟ್ ವಾಸ್ ಎಸ್ಟಾಬ್ಲಿಷಡ್ ವಿತ್ ಎ ವ್ಯೂ ಟು ಪ್ರಾಪ್ ಪ್ರೊಪಗೇಟ್ ದ ಟೀಚಿಂಗ್ಸ್ ಆಫ್ ಬುದ್ಧ ಇನ್ ದ ಕೋರ್ಸ್ ಆಫ್ ದ ಟೈಮ್ ಸಬ್ಜೆಕ್ಟ್ ಆ್ಯಂಡ್ ಅಡಿಷನ್ ಟು ಬುದ್ಧಿಸಮ್ ಆಲ್ಸೋ ಕೇಮ್ ಟು ಬಿ ಟಾಟ್ ಇಲ್ಲಿ ನಮಗೆ ವಿಶೇಷವಾಗಿ ಬೌದ್ಧ ವಿಹಾರವಾಗಿದ್ರು ಇಲ್ಲಿ ಬೌದ್ದಿಸಂ ಬಗ್ಗೆ ಸಾಕಾದಷ್ಟು ವಿಷಯವನ್ನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಸ್ಗಳು ಇತ್ತು ಅದರ ಬಗ್ಗೆ ಸಾಕಾದಷ್ಟು ವಿಷಯಗಳನ್ನು ಟೀಚು ಮಾಡ್ತಾ ಇದ್ರು ಅಂತ ನಾವು ನೋಡ್ತಾ ಹೋಗ್ಬೋದು ದೇವ್ ಆರ್ ಫೋರ್ ವೇದಾಸ್ ಲಾಜಿಕ್ ಗ್ರಾಮರ್ ಯೋಗ ಮೆಡಿಸನ್ ಆ ಎಂತ ಕರಿತಾ ಹೋಗ್ತೀವಿ ಇಲ್ಲಿ ಅದರ ಜೊತೆಗೆ ಬರೇ ಬೌದ್ಧ ಧರ್ಮಕ್ಕೆ ಸಂಬಂಧ ವಿಷಯಗಳು ಒಂದೇ ಅಲ್ಲ ಅದ್ರ ಜೊತೆಗೆ ಆ ವೇದಾಂತಗಳು ಮತ್ತು ತರ್ಕಶಾಸ್ತ್ರ ವ್ಯಾಕರಣ ಯೋಗ ಸಸ್ಯಶಾಸ್ತ್ರ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಸಾಕಾದಷ್ಟು ವಿಷಯ ನಮಗೆ ಸಿಗ್ತಾ ಹೋಗುತ್ತೆ ನಳಂದ ಯೂನಿವರ್ಸಿಟಿ ವಾಸ್ ಎ ಟೀಚಿಂಗ್ ರೆಸಿಡೆನ್ಷಿಯಲ್ ರಿಸರ್ಚ್ ಅಂಡ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಇದು ವಿಶೇಷವಾಗಿ ಇಲ್ಲಿ ರೆಸಿಡೆನ್ಷಿಯಲ್ ರಿಸರ್ಚ್ ಮಾಡಲಿಕ್ಕೆ ಅವಕಾಶ ಇತ್ತು ಮತ್ತು ಇದು ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಅವರದೇ ಆಗಿರತಕ್ಕಂಥ ಇಲ್ಲಿ ಕೊಠಡಿಗಳನ್ನು ಸೌಲಭ್ಯ ಮಾಡಲಾಗಿತ್ತು ಸಂಸ್ಕೃತ್ ವಾಸ್ ದ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಂಸ್ಕೃತ ಭಾಷೆ ಎನ್ನುವಂಥದ್ದು ಮಾಧ್ಯಮವಾಗಿತ್ತು ದ ಇಂಪಾರ್ಟೆಂಟ್ ಟೀಚರ್ಸ್ ಆಫ್ ಯೂನಿವರ್ಸಿಟಿ ವರ್ ನಾಗಾರ್ಜುನ ಆಚದೇವ ಅಂಗ ಸ್ಥೂಲಭದ್ರ ವಸು ವಸುಬಂಧ ದಿಗ್ಗನಾಗ ಧರ್ಮಪಾಲ ಚಂದ್ರಪಾಲ ಪ್ರಭಾಮಿತ್ರ ಜ್ಞಾನಮಿತ್ರ ಎಚ್ ಎಕ್ ಇಲ್ಲಿರ್ತಕ್ಕಂಥ ಅನೇಕ ಉಪನ್ಯಾಸಕರು ಮತ್ತು ಪ್ರಾಧ್ಯಾಪಕರು ಇವರೆಲ್ಲ ದೊಡ್ಡ ಮಟ್ಟದ ನಾಗಾರ್ಜುನ ಆಚದೇವ ಎನ್ನುವಂಥವರು ಇಲ್ಲಿ ಸ್ಥೂಲಭದ್ರ ಎನ್ನುವಂಥವರು ಈ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು ಇಲ್ಲಿ ವಸುಬಂಧ ಎನ್ನುವಂಥವ್ನು ದಿಗ್ಗನಾಗ ಎನ್ನುವಂತನು ಮಹಾ ಉಪನ್ಯಾಸಕನಾಗಿದ್ದ ಧರ್ಮಪಾಲ ಎನ್ನುವಂಥವನು ಆ ವಿಶ್ವವಿದ್ಯಾಲಯದ ಕುಲಪತಿ ವಿ ಸಿ ಅವರಾಗಿದ್ದರು ಹೀಗೆ ಬಹುತೇಕ ಜನ ಇಲ್ಲಿ ದೊಡ್ಡ ಮಟ್ಟದ ಜ್ಞಾನಾರ್ಜನೆಯ ಒಂದು ತೌರೂರಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿದ್ದರು ಮತ್ತು ಶಿಕ್ಷಣಕ್ಕೆ ಬಹುದೊಡ್ಡ ಮಟ್ಟದ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಡ್ಯೂರಿಂಗ್ ಅರ್ಷಾಸ್ ರಿಗ್ಯಾನ್ ದ ಸ್ಥೂಲಭದ್ರ ವಾಸ್ ದ ಹೆಡ್ ಆಫ್ ದ ನಾಳಂದ ಯೂನಿವರ್ಸಿಟಿ ಹರ್ಷವರ್ಧನ ಕಾಲದಲ್ಲಿ ಇಲ್ಲಿ ನಮಗೆ ಪ್ರಮುಖವಾಗಿ ಸ್ಥೂಲಭದ್ರ ಎನ್ನುವಂಥ ಅದರ ಒಂದು ಕುಲಪತಿಯಾಗಿದ್ದ ವಯನ್ಸ್ಥ್ಯಾಂಗ್ ಆ್ಯಂಡ್ ಇಸ್ ಸಿಂಗ್ ವರ್ ಇಟ್ ಈಸ್ ಅಲ್ಮಿನಿ ಇವರು ಇಲ್ಲಿ ನಮಗೆ ಪ್ರಮುಖವಾಗಿ ವಯನ್ಸ್ ತ್ಯಾಂಗ್ ಮತ್ತು ಈತ್ ಸಿಂಗ್ ಎನ್ನುವಂಥವರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರಾಗಿದ್ದರು ಮತ್ತು ಹಳೇ ವಿದ್ಯಾರ್ಥಿಗಳನ್ನು ಆಗಿದ್ದರು ಇವರು ಸಾಕಾದಷ್ಟು ಅಲ್ಲಿ ಅಧ್ಯಯನವನ್ನು ಬೌದ್ಧ ಧರ್ಮಕ್ಕೆ ಮಾಡಿದ್ದಾರೆ ನಳಂದ ಯೂನಿವರ್ಸಿಟಿ ವಾಸ್ ನಾಟ್ ಆನ್ ಆರ್ಡಿನರಿ ಯೂನಿವರ್ಸಿಟಿ ಇದು ಸಾಮಾನ್ಯ ವಿಶ್ವವಿದ್ಯಾಲಯ ಆಗಿರಲಿಲ್ಲ ಇಟ್ ಈಸ್ ದ ಬಿಗ್ಗೆಸ್ಟ್ ದ ಫೇಮಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಗಿತ್ತು ಇಟ್ ವಾಸ್ ದ ಪೋಸ್ಟ್ ಗ್ರ್ಯಾಜುವೇಟ್ ಇನ್ಸ್ಟಿಟ್ಯೂಷನ್ಸ್ ಟು ವಿಚ್ ಅಡ್ಮಿಷನ್ ವಾಸ್ ವೆರಿ ಡಿಫಿಕಲ್ಟ್ ಇಲ್ಲಿ ಪ್ರಾಥಮಿಕ ಹಂತ ಮಾಧ್ಯಮಿಕ ಹಂತ ಮತ್ತು ಉನ್ನತ ಹಂತ ಎನ್ನುವಂಥ ಮೂರು ರೀತಿಯಾಗಿರ್ತಕ್ಕಂಥ ಹಂತಗಳನ್ನು ಮಾಡಿದ್ರು ಅದರಲ್ಲಿ ಉನ್ನತ ಶಿಕ್ಷಣ ಎನ್ನುವಂಥದ್ದು ಭಾಳ ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದಾಗಿತ್ತು ಬಿಫೋರ್ ಅಡ್ಮಿಷನ್ ಆ್ಯಂಡ್ ಎಂಟ್ರೆನ್ಸ್ ಟೆಸ್ಟ್ ವಾಸ್ ಹ್ಯಾಲ್ಡ್ ಇನ್ ವಿಚ್ ಹಾರ್ಡ್ಲಿ ಟ್ವೆಂಟಿ ಪರ್ಸೆಂಟ್ ಸ್ಟೂಡೆಂಟ್ ಪಾಸ್ ನೋಡ್ರಿ ಇಲ್ಲಿ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಎಷ್ಟು ಜನ ತೇರ್ಗಡೆ ಹೊಂಥ ಅಂದರೆ ಕೇವಲ ಟ್ವೆಂಟಿ ಪರ್ಸೆಂಟ್ ಅಂದರೆ ನೂರರಲ್ಲಿ ಇಪ್ಪತ್ತು ಜನ ಮಾತ್ರ ತೇರ್ಗಡೆ ಆಗ್ತಾ ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಭಾಳ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆ ಇತ್ತು ನಡೀತಾ ಇತ್ತು ಇಲ್ಲಿ ಪ್ರವೇಶವನ್ನು ಪಡೀಲಿಕ್ಕೆ ಓನ್ಲಿ ದ ಮೋಸ್ಟ್ ಬ್ರಿಲಿಯಂಟ್ ವರ್ ಅಡ್ಮಿಟೆಡ್ ಟು ದ ಯೂನಿವರ್ಸಿಟಿ ಭಾಳ ಬುದ್ಧಿವಂತ ಮಾತ್ರ ಇಲ್ಲಿ ಒಂದು ಪ್ರವೇಶವನ್ನು ಪಡಲಿಕ್ಕೆ ಒಂದು ಅಡ್ಮಿಷನ್ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇತ್ತು ಅಕಾರ್ಡಿಂಗ್ ಟು ವುಮನ್ಸ್ ಥ್ಯಾಂಕ್ ಲರ್ನಡ್ ಮೆನ್ ಫ್ರಾಮ್ ಡಿಫ್ರೆಂಟ್ ಸಿಟೀಸ್ ಹೂ ಡಿಸೈರ್ ಕ್ವಿಕ್ಲಿ ಟು ಅಕ್ವೈರ್

ಟ್ವೆಂಟಿ ಸೆಂಚುರಿ ಟ್ವೆಲ್ತ್ ಸಾರಿ ಟ್ವೆಲ್ತ್ ಸೆಂಚುರಿ ಅಂತ ನಾವು ಕರಿತೀವಿ ವಿಶೇಷವಾಗಿ ಇಷ್ಟರ ಮಟ್ಟಿಗೆ ಬಹುದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂಥ ಈ ಒಂದು ವಿಶ್ವವಿದ್ಯಾಲಯ ಇಲ್ಲಿ ವಿಶೇಷವಾಗಿ ಮಿಹಿರ ಕುಲ ಎನ್ನುವಂಥ ಒಬ್ಬ ದೊರೆಯಿಂದ ನಾಶವಾಗುತ್ತೆ ಅದಾದ ಮೇಲೆ ಬುಧಗುಪ್ತ ಮತ್ತು ಬಾಲಾದಿತ್ಯ ಬಾಲಾದಿತ್ಯ ಎನ್ನುವಂಥವ್ರು ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ ಅದಾದ ಮೇಲೆ ಹನ್ನೆರಡನೇ ಶತಮಾನದಲ್ಲಿ ನಮಗೆ ಭಕ್ತಿಯಾರ್ ಖಿಲ್ಜಿ ಎನ್ನುವಂಥವನು ಈ ಒಂದು ನಳಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿಯನ್ನು ಮಾಡಿ ಸಂಪೂರ್ಣವಾಗಿ ಅದನ್ನು ನಾಶವನ್ನು ಮಾಡ್ತಾನೆ ಹೀಗೆ ಬಹುದೊಡ್ಡ ಮಟ್ಟದ ಪ್ರಾಚೀನ ಕಾಲದ ಒಂದು ಪ್ರಮುಖ ಶಿಕ್ಷಣ ಕೇಂದ್ರವಾಗಿ ವಿಶ್ವ ಮಟ್ಟದಲ್ಲಿ ಒಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂತಹ ನಳಂದ ವಿಶ್ವವಿದ್ಯಾಲಯ ಎನ್ನುವಂಥದ್ದು ಅಂತಿಮವಾಗಿ ಇಲ್ಲಿ ಮುಸ್ಲಿಮರ ದಾಳಿಗೆ ಕೊನೆಗೊಂಡಿತ್ತು ಅಂತ ನಾವು ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್